ನಿನ್ನೆ ರಚಿತ್ ಶೆಟ್ಟಿ ಅವರ ಕಡೆಯಿಂದ ಹಾಗೆ ಸಪ್ತಸಾಗರದ ಚೇಲೋ ತಂಡದಿಂದ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರುತ್ತೆ ಸಿನಿಮಾ ಏನ್ ಮುಂಚೆ ಹೇಳಿರೋ ತರ ಅಕ್ಟೋಬರ್ ಇಪ್ಪತ್ತಕ್ಕೆ ಬರ್ತಾ ಇಲ್ಲ ಬದಲಾಗಿ ಒಂದು ವಾರ ಮುಂದೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಸೊ ಈ ವಿಷಯ ಕೇಳಿದ್ಕೊಡ್ಲೆ ಮೊದಲು ನನ್ನಲ್ಲಿ ಹುಟ್ಕೊಂಡಿದ್ದು ಅರೆ ಯಾಕೆ ಅನ್ನೋ ಪ್ರಶ್ನೆ ಅದಕ್ಕಿರೋ ಕಾರಣನ ನೆಕ್ಸ್ಟ್ ಹೇಳ್ತೀನಿ ಬಟ್ ಅಫ್ಕೋರ್ಸ್ ಆ ದಿನ ನಮ್ಮಲ್ಲೇ ಬಿಡುಗಡೆ ಆಗ್ತಿದ್ದ ಎರಡು ದೊಡ್ಡ ಸಿನಿಮಾಗಳನ್ನ ಲೆಕ್ಕದಲ್ಲಿಟ್ಕೊಂಡು ನೋಡಿದ್ರೆ ಸಪ್ತಸಾಗರದ ಆಚೆ ತಂಡದ ಈ ನಿರ್ಧಾರದಿಂದ ಅವೆರಡಕ್ಕೂ ಉಸಿರಾಡೋದಕ್ಕೆ ಮಿನಿಮಮ್ ಸ್ಪೇಸ್ ಅಂತ ಸಿಕ್ಕಿದೆ ಅಂಡ್ ಮೈನ್ಲಿ ಎರಡು ಸಿನಿಮಾಗಳ ರಿವೀವ್ಸ್ ಏನೇ ಬಂದ್ರು ಅದು ಈಗ ಅಷ್ಟಾಗಿ ಒಂದಕ್ಕೊಂದು ಅಫೆಕ್ಟ್ ಮಾಡೋದಿಲ್ಲ ಇನ್ನ ಇದರಲ್ಲಿ ಮೋಸ್ಟ್ ಆಂಟಿಸಿಪೇಟೆಡ್ ಗೋಸ್ಟ್ ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇದೆ ಹಾಗೆ ಈ ಮೊದಲು ಸೌತ್ ಸ್ಟೇಟ್ಸ್ ಅಲ್ಲಿ ಜೈಲರ್ ಹವ ಎಬ್ಸಿದ್ರಿಂದ ಶಿವಣ್ಣನವರ ಗೋಸ್ಟ್ ಸಿನಿಮಾಗೆ ಕನ್ನಡ ಸೇರಿ ತೆಲುಗು ತಮಿಳ್ ಭಾಷೆಗಳಲ್ಲೂ ಡಿಮ್ಯಾಂಡ್ ಸೃಷ್ಟಿಯಾಗಿದೆ ಅಂಡ್ ಅದರಿಂದ ಔಟ್ಸೈಡ್ ಕರ್ನಾಟಕ ಥಿಯೇಟ್ರಿಕಲ್ ಕನೆಕ್ಷನ್ ಕೂಡ ಖಂಡಿತ ಒಳ್ಳೆ ನಂಬರ್ಸ್ ನ ಪಡ್ಕೊಳ್ಳುತ್ತೆ ಇರ್ಲಿ ಸದ್ಯಕ್ಕೆ ಇದನ್ನ ಪಕ್ಕ ಕಿತ್ತು ನೋಡಿದ್ರೆ ರಕ್ಷಿತ್ ಅವರ ಸಿನಿಮಾ ಪೋಸ್ಟ್ ಪೋನ್ ಆಗಿ ಗೋಸ್ಟ್ ಹೆಚ್ಚು ಸ್ಕ್ರೀನ್ ಗಳನ್ನ ತಗೊಳ್ಳೋದಕ್ಕೆ ಅದು ಅವಕಾಶ ಮಾಡಿಕೊಟ್ಟಿರೋದಂತೂ ನಿಜ ಬಟ್ ವಿಷಯ ಇಷ್ಟಕ್ಕೇನು ಮುಗಿಯೋದಿಲ್ಲ ಬಿಕಾಸ್ ಆ ದಿನ ಅಂದ್ರೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಆಲ್ಮೋಸ್ಟ್ ಎಲ್ಲಾ ಇಂಡಸ್ಟ್ರಿಯಿಂದನೂ ದೊಡ್ಡ ಸ್ಟಾರ್ ಗಳ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂಡ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ತೆಲುಗು ಅಂಡ್ ತಮಿಳ್ ಮೂವೀಸ್ ಗೆ ಕೂಡ ಒಳ್ಳೆ ಮಾರ್ಕೆಟ್ ಇದೆ ಚಮ್ಸಿ ನಾನಿದ ಎಕ್ಸಾಜರೇಟ್ ಮಾಡಿ ಹೇಳ್ತಿಲ್ಲ ಪಾಸ್ಟ್ ರೆಕಾರ್ಡ್ಸ್ ಅಂಡ್ ಬಿಸಿನೆಸ್ ಅನಾಲಿಸಿಸ್ ನ ಗಮನಿಸಿದಾಗ ಅಲ್ಲಿನ ನಂಬರ್ಸ್ ಇದೇ ಕಥೆ ಹೇಳ್ತಿದೆ ಸೊ ಅದಕ್ಕೆ ಮೆನ್ಶನ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಪಾಯಿಂಟ್ ಇಂದ ನೋಡಿದ್ರೆ ಸೈಡ್ ಬಿ ಮುಂದೆ ಹೋಗಿ ಗೋಸ್ಟ್ ಚಿತ್ರಕ್ಕೆ ಜಾಗ ಏನೂ ಮಾಡ್ಕೊಡ್ತು ಆದ್ರೆ ಅದರ ಜೊತೆಗೇನೆ ಬೇರೆ ಭಾಷೆಯ ಸಿನಿಮಾಗಳಿಗೆ ನಿಲ್ಲೋದಕ್ಕೆ ಚಾನ್ಸ್ ಕೊಟ್ಟಾಗಾಯ್ತು ಸಿ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದೇನಂದ್ರೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಕನ್ನಡದಲ್ಲಿ ದೊಡ್ಡ ಸಿನಿಮಾ ಅಂತ ಗೋಸ್ಟ್ ಮಾತ್ರ ರಿಲೀಸ್ ಆಗ್ತಾ ಇದೆ ಅಂದ ಮಾತ್ರಕ್ಕೆ ಎಲ್ಲಾ ಥಿಯೇಟರ್ಸ್ ಗಳು ಅದಕ್ಕೇನೆ ಸಿಗೋದಿಲ್ಲ ಅಂಡ್ ಮಲ್ಟಿಪ್ಲೆಕ್ಸ್ ಅಲ್ಲಂತೂ ಶೇರ್ ಬೇಸಿಸ್ ಮೇಲೆ ಸ್ಕ್ರೀನ್ಸ್ ಕೊಡೋದ್ರಿಂದ ವೇರಿಯೇಷನ್ಸ್ ಬಂದೇ ಬರುತ್ತೆ ಸೊ ಈ ನಿಟ್ಟಿನಲ್ಲಿ ಸೈಡ್ ಬಿ ಮುಂಚಿನ ತರನೇ ಅಕ್ಟೋಬರ್ ಇಪ್ಪತ್ತಕ್ಕೇನೆ ಬಂದಿದ್ರೆ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳ ಸಿಕ್ಕಾಪಟ್ಟೆ ಶೋಸ್ ಪಡ್ಕೊಂಡಿರ್ತಿದ್ವು ಆಲ್ಸೋ ಅದರಿಂದ ಬೇರೆ ಭಾಷೆ ಸಿನಿಮಾಗಳು ತಮ್ಮ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ನ ಕರ್ನಾಟಕದಲ್ಲಿ ಮೀಟ್ ಮಾಡೋದಕ್ಕೆ ಆಗ್ತಾನೆ ಇರ್ಲಿಲ್ಲ ಇವನ್ ಇದಕ್ಕೆ ಇನ್ನೊಂದು ಸ್ಟ್ರಾಂಗ್ ರೀಸನ್ ಅಂದ್ರೆ ಗೋಸ್ಟ್ ಬಂದು ತನ್ನ ಕಂಟೆಂಟ್ ಮೂಲಕ ಹೈಫುಟ್ ಹಾಕಿ ಗೆ ಬರುತ್ತೆ ಅಂಡ್ ಎಲ್ಲೋ ವಿಚಾರಕ್ಕೆ ಬಂದ್ರೆ ಪಾರ್ಟ್ ಒನ್ ನೋಡಿ ಇಷ್ಟಪಟ್ಟಿರೋ ಪ್ರೇಕ್ಷಕರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಫಸ್ಟ್ ವೀಕರೇ ವಾಪಸ್ ಥಿಯೇಟರ್ಗೆ ಬಂದು ಸೈಡ್ ಬಿ ಸಿನಿಮಾನ ನೋಡ್ತಿದ್ರು ಎನಿವೇಸ್ ಈಗ ಆ ಡಿಸ್ಕಶನ್ ಗಳಿಗೆಲ್ಲ ಬ್ರೇಕ್ ಬಿದ್ದಿದೆ ಆಲ್ಸೋ ಇದ್ರಲ್ಲಿ ಸಪ್ತಸಾಗರ ಒಂದನೇ ಕನ್ಸಿಡರ್ ಮಾಡಿದ್ರೆ ಸಿನಿಮಾ ತೆಲುಗಿನಲ್ಲಿ ರಿಲೀಸ್ ಆಗಿ ಜನಗಳಿಂದ ಒಳ್ಳೆ ಅಪ್ರಿಸಿಯೇಷನ್ಸ್ ಪಡ್ಕೊತಾ ಇದೆ ಅಂಡ್ ಅಲ್ಲಿನ ರಿವ್ಯೂವರ್ಸ್ ಕೂಡ ಹೆವಿ ಪಾಸಿಟಿವಿಟಿ ನ ಇದ್ದಾರೆ ಇನ್ನ ಈ ಕಡೆ ಮೂವಿ ತನ್ನ ಥಿಯೇಟ್ರಿಕಲ್ ರನ್ ಅಲ್ಲಿ ಗೆದ್ದಿದ್ರು ತುಂಬಾ ಜನ ರಿಲೀಸ್ ಗೋಸ್ಕರನೇ ವೈಟ್ ಮಾಡ್ತಾ ಇದ್ದಾರೆ ಸೊ ಸಿನಿಮಾ ಓಟಿ ಟಿ ಗೆ ಕಾಲಿಟ್ಟು ಇನ್ನು ಹೆಚ್ಚಿನ ಪ್ರೇಕ್ಷಕರನ್ನ ತಲುಪಬೇಕು ಅಂಡ್ ಅದಕ್ಕೆ ಸಮಯ ಹಿಡದೆ ಹಿಡಿಯುತ್ತೆ ಒಟ್ನಲ್ಲಿ ಆ ವಿಷಯದ ಮೇಲೆ ರಕ್ಷಿತ್ ಅಂಡ್ ಟಿಂಗ್ ಸಖತ್ ಆಗಿ ಕೆಲಸ ಮಾಡ್ತಿರೋದು ಈ ನಿರ್ಧಾರದಿಂದ ಗೊತ್ತಾಗ್ತಿದೆ ಇನ್ಫ್ಯಾಕ್ಟ್ ಅವರ ಟಾರ್ಗೆಟ್ ಕೂಡ ಅದೇನೆ ಪಾರ್ಟ್ ಒನ್ ಹೆಚ್ಚು ಜನಕ್ಕೆ ರೀಚ್ ಆಗ್ಬೇಕು ಅಂಡ್ ಅದು ಸೈಡ್ ಬಿ ಪೊಟೆನ್ಶಿಯಲ್ ನ ಡಬಲ್ ಮಾಡಬೇಕು ಅಂತ ಸೊ ಅವರ ಕೆಲಸಗಳಿಗೆ ತಗೊಳ್ತಿರೋ ನಿರ್ಧಾರಕ್ಕೆ ಆಲ್ ದ ಬೆಸ್ಟ್ ಒಳ್ಳೆ ಫಲಿತಾಂಶ ನಿಮ್ದಾಗ್ಲಿ ಕೊನೆದಾಗಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಘೋಸ್ಟ್ ಜೊತೆಗೆ ತೆಲುಗಿನ ಭಗವಂತ ಕೇಸರಿ ಟೈಗರ್ ನಾಗೇಶ್ವರ ರಾವ್ ರಿಲೀಸ್ ಆಗ್ತಾ ಇದ್ರೆ ತಮಿಳ್ ಇಂಡಸ್ಟ್ರಿಯಿಂದ ವಿಜಯ್ ಅವರ ಲಿಯೋ ಬಾಲಿವುಡ್ ಸಿನಿಮಾ ಗಣಪತ್ ಕೂಡ ಅದೇ ಡೇಟ್ ಅಲ್ಲಿ ಬರ್ತಾ ಇದೆ ಸೊ ನೋಡೋಣ ಶ್ರೀನಿವರ ತಂಡ ಕ್ರಿಯೇಟಿವ್ ಆಗಿ ಅತಿ ಪ್ರಮೋಟ್ ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್ ಗಳು ಜವಾಬ್ದಾರಿ ತಗೊಂಡು ಎಷ್ಟು ಥಿಯೇಟರ್ ಗಳನ್ನ ಎತ್ಕೊತಾರೆ ಅಂಡ್ ಆನಂತರ ಬೇರೆ ಲ್ಯಾಂಗ್ವೇಜಸ್ಗೆ ಶೇರ್ ಲೆಕ್ಕದಲ್ಲಿ ಎಷ್ಟು ಸ್ಕ್ರೀನ್ಸ್ ಹೋಗುತ್ತೆ ಅಂತ இன்னொரு நிம் ஏனாத ஒபீனியன் மிஸ் இல்லைங்க டிஸ்கஷன் அண்ட் அதி முக்கிய விடியோ இஷ்ட கொண்டு ஆக மீட்ரணா சைனிங் ஆஃப்